ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 3 ಪುಟ 77. ನಮ್ಮ ತಿಳಿವಳಿಕೆಯ ಕಣ್ಣುಗಳು ಆತನ ವಾಗ್ದಾನಗಳ ಮೂಲಕ, ಸೂಕ್ಷ್ಮ ಗ್ರಹಣದ ಮೂಲಕ, ಸತ್ಯವನ್ನು ಅರಿತುಕೊಳ್ಳುವುದರ ಮೂಲಕ ದೇವರ ಕಡೆಗೆ ತೆಗೆದುಕೊಳ್ಳಬೇಕು. ಮತ್ತು ಇದು ನಾವಿನ್ನೂ ನೋಡದೇ ಇರುವ ಸಂಗತಿಗಳ ಬಗ್ಗೆ ಮತ್ತು ಸ್ವಾಭಾವಿಕವಾಗಿ ನಾವಿನ್ನೂ ಗ್ರಹಿಸದಿರುವುದರ ಬಗ್ಗೆ ನಮಗೆ ಸಂತೋಷವನ್ನು ಉಂಟು ಮಾಡಬೇಕು. ನಮ್ಮ ತಿಳುವಳಿಕೆ ಎಂಬ ಕಣ್ಣುಗಳು ತೆರೆಯುವುದು ಸಹ ಅಪೋಸ್ತಲನ್ನು ವಿವರಿಸುವಂತೆ ಕ್ರಮೇಣವಾದದ್ದು. ಆತನು ಈಗಾಗಲೇ ಸಭೆಯಲ್ಲಿರುವವರಿಗಾಗಿ ಪ್ರಾರ್ಥಿಸುವಾಗ ಅವರನ್ನು ಸಂತರು, ದೇವಜನರು ಅಥವಾ ಪ್ರತಿಷ್ಠಿತರು ಎಂದು ಹೇಳುತ್ತಾ ಅವರ ತಿಳುವಳಿಕೆಯ ಕಣ್ಣುಗಳು ತೆರೆಯಲ್ಪಡಲಿ ಮತ್ತು ಅವರ ಎಲ್ಲ ಇತರ ಎಲ್ಲ ಸಂತರೊಡನೆ ತಿಳಿದುಕೊಳ್ಳುವರಂತಾಗಲಿ. ಬೇರೆ ಯಾರು ಗ್ರಹಿಸಲಾಗದ ದೇವರ ಜ್ಞಾನ ಮತ್ತು ಪ್ರೀತಿಯ ಉದ್ದಾಗಲ ಎತ್ತರ ಮತ್ತು ಆಳವನ್ನು ಗ್ರಹಿಸುವಂತಾಗಲಿ ಎಂದು ಪ್ರಾರ್ಥಿಸುತ್ತಾನೆ. ಆತನ ಪ್ರತಿಷ್ಠೆಯನ್ನು ಅನುಸರಿಸುವ ನೂತನ ಸೃಷ್ಟಿಯ ಆತ್ಮಿಕ ಆಶೀರ್ವಾದಗಳು ಆತನ ಲೌಕಿಕ ಜ್ಞಾನಕ್ಕೆ ಸ್ಪಷ್ಟವಾಗುವುದಿಲ್ಲ. ಅದು ಕೇವಲ ಆತನ ನಂಬಿಕೆಗೆ ಎಂಬ ಆಲೋಚನೆಯು ದೇವದರ್ಶನ ಗುಡಾರದ ಚಿತ್ರದಲ್ಲಿ ವಿಷದಗೊಳಿಸಲಾಗಿದೆ. ಪ್ರಥಮ ಪವಿತ್ರ ಸ್ಥಳದ ಪವಿತ್ರ ವಸ್ತುಗಳ ಲೇವಿಯರಿಂದಲೂ ಸಮರ್ಥನೆಗೊಂಡ ಮಾದರಿಗಳು ಮುಚ್ಚಿಡುವ ಹೊರಗಣ ತೆರೆಯ ಆಳವಾದ ಸತ್ಯದ ನಮೂನೆಯಾಗಿವೆ. ಪವಿತ್ರರಾಗಿ ಪ್ರವೇಶಿಸುವವರನ್ನು ಮಾತ್ರವೇ ರಾಜಯಾಜಕತ್ವದ ಸದಸ್ಯರೆಂದು ತಿಳಿಯಲಾಗುವುದು ಅಥವಾ ಹಾಗೆಂದು ಮೆಚ್ಚಿಕೊಳ್ಳಲಾಗುವುದು. ಭಾವನೆಗಳ ಸಮೃದ್ಧಿಯು ಕೆಲವರಿಗೆ ಪ್ರಕೃತಿ ಸ್ವಭಾವದ ಕಾರಣ ಬರುವುದಾಗಿದೆ. ಅದೇ ಕಾರಣದಿಂದ ಅದು ಪದೇ ಪದೇ ಇಲ್ಲವಾಗುವುದಿಲ್ಲ. ಆದರೆ ಶಾಶ್ವತವಾಗಿ ಅವರಿಲ್ಲರಬಹುದಾದ ಅನುಭವಗಳು, ಆಶೀರ್ವಾದ ಮತ್ತು ಹರ್ಷೋತ್ಸಾಹ, ಇವುಗಳು ಅವರು ಕರ್ತನಲ್ಲಿ ನೆಲೆಗೊಂಡು ಮುಂದುವರಿಯುವಾಗ ಮತ್ತು ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯಲು ಬಯಸಿದಾಗ ನಂಬಿಕೆಯಿಂದುಂಟಾಗುವ ಸಂತೋಷಗಳಾಗುತ್ತವೆ. ಇದನ್ನು ಲೌಕಿಕ ಮೋಡ ಮತ್ತು ಕೇಡುಗಳು ಮುಸುಕುಗೊಳಿಸಲಾರವು. ಆತ್ಮಿಕ ಸಂಗತಿಗಳಲ್ಲಿ ದೇವರ ಚಿತ್ತವು ಬಹುಶಃ ಕೆಲವು ಕ್ಷಣಗಳು ಮಾತ್ರವೇ ಮುಸುಕಾಗುತ್ತದೆ. ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟೆ ಎಂದು ನಮ್ಮ ಕರ್ತನು ಶಿಲುಬೆಯಲ್ಲಿ ಕೂಗಿದಾಗಿನ ಸಂದರ್ಭದಲ್ಲಿ ಇದನ್ನು ನಾವು ನೋಡಬಹುದು. ನಮ್ಮ ಒಡೆಯನು ಶಾಪಗ್ರಸ್ತ ಆದಾಮನ ಸ್ಥಾನವನ್ನು ತೆಗೆದುಕೊಂಡಾಗ ಆದಾಮನು ಪಾಪದ ಎಲ್ಲ ಅನುಭವಗಳನ್ನು ಸವಿಯುವುದು ನಮ್ಮ ಕರ್ತನಿಗೆ ಅನಿವಾರ್ಯವಾಗಿತ್ತು. ಆದ್ದರಿಂದ ಆತನು ಇಂತಹ ಅನುಭವವನ್ನು ಕ್ಷಣ ಮಟ್ಟಿಗಾದರೂ ಅನುಭವಿಸಲೇಬೇಕಿತ್ತು. ಅಂತಹ ಅಂಧಕಾರ ಕ್ಷಣವು ಈ ಯಜ್ಞದ ಕುರಿಮರಿಯ ಅತ್ಯುತ್ತಮ ಯೋಗ್ಯ ಅನುಯಾಯಿಗಳಿಗೆ ಬರಬಾರದೆಂದು ಯಾರು ಹೇಳಿಯಾರು? ಅಂತಹ ಅನುಭವಗಳು ಹೇಗಿದ್ದರೂ ಹೆಚ್ಚು ಸಮಯದ ಅನುಮತಿ ಪಡೆದಿರುವುದಿಲ್ಲ. ಅಂಧಕಾರದ ಸಮಯದಲ್ಲಿ ದೇವರು ಭರವಸೆ ಮತ್ತು ವಿಶ್ವಾಸವನ್ನು ಪ್ರದರ್ಶಿಸುವ ಆತ್ಮಕ್ಕೆ ಮೋಡವು ಚದುರಿ ಹೋಗಿ ಕರ್ತನ ಪ್ರತ್ಯಕ್ಷತೆಯ ಸೂರ್ಯಪ್ರಕಾಶವು ಮತ್ತೆ ಬೆಳಗಾಗುವಾಗ ಹೆಚ್ಚಾದ ಪ್ರತಿಫಲವು ದೊರೆಯುತ್ತದೆ. ಅಳೆಯಬಹುದಾದ ಅಂಧಕಾರಕ್ಕೆ ಬೇರೆ ಕಾರಣವನ್ನು ಕವಿಯೊಬ್ಬನು ಕೆಳಗಿನ ಸಾಲುಗಳಲ್ಲಿ ಸೂಚಿಸುತ್ತಾನೆ. ಓಮೆನೋ ಅರ್ತ್ ಬಾರ್ನ್ ಕ್ಲೌಡ್ ಅರೈಸ್ ದ ಹೈಡ್ ದಿ ಫ್ರಮ್ ದ ಸರ್ವೆಂಟ್ಸ್ ಐಸ್. ಓ, ನಿನ್ನನ್ನು ನಿನ್ನ ಸೇವಕನ ಕಣ್ಣಿಂದ ಮರೆಮಾಡುವಂತೆ ಯಾವುದೋ ಭೂಲೋಕದ ಜನಿತವಾದ ಮೋಡವು ಹೇಳದಿರಲಿ. ದೇವರ ಪೂರ್ಣ ಪ್ರತಿಷ್ಠೆಗೊಂಡ ಮಕ್ಕಳ ಮತ್ತು ಅವರ ಪರಲೋಕದ ತಂದೆ ಮತ್ತು ಅವರ ಹಿರಿಯ ಸಹೋದರನ ನಡುವೆ ಬರುವ ಮೋಡಗಳು ಸಾಮಾನ್ಯವಾಗಿ ಭೂಲೋಕ ಜನಿತವಾದದ್ದು. ಮೇಲಣ ಸಂಗತಿಗಳ ಮೇಲೆ ಪ್ರೀತಿ ತೋರಿಸುವುದರ ಬದಲಾಗಿ ಲೌಕಿಕ ಸಂಗತಿಗಳ ಸೆಳೆತಕ್ಕೆ ಸಿಲುಕಿದುದರ ಫಲ, ದೀಕ್ಷೆಯ ಪ್ರತಿಜ್ಞೆಯನ್ನು ನಿರ್ಲಕ್ಷಿಸುವುದರ ಫಲ, ಕರ್ತನ ಸೇವೆಯಲ್ಲಿ ಸಮಯ ಕಳೆಯಲು, ನಮ್ಮ ಸಹೋದರರಿಗಾಗಿ ನಮ್ಮ ಜೀವನವನ್ನು ಅರ್ಪಿಸಲು ಮತ್ತು ಅವಕಾಶ ದೊರೆತಂತೆಲ್ಲ ಎಲ್ಲ ಜನರಿಗೆ ಒಳ್ಳೆಯದನ್ನು ಮಾಡಲು ನಿರ್ಲಕ್ಷಿಸುವುದರ ಫಲ. ಅಂತಹ ಸಮಯದಲ್ಲಿ ನಮ್ಮ ಕಣ್ಣುಗಳು ನಮ್ಮ ಕರ್ತನಿಂದ ಮತ್ತು ಆತನ ಮಾರ್ಗದರ್ಶನದಿಂದ ದೂರಕ್ಕೆ ಆಕರ್ಷಿತವಾಗುತ್ತದೆ. ಮೋಡವು ತ್ವರಿತವಾಗಿ ಬಂದು ಸೇರಲು ಪ್ರಾರಂಭಿಸುತ್ತದೆ. ಈ ಮೊದಲು ಬಹುಕಾಲದವರೆಗೆ ಇದ್ದ ಅನ್ಯೋನ್ಯತೆ, ನಂಬಿಕೆ, ಭರವಸೆ ಮತ್ತು ನಿರೀಕ್ಷೆ ಎಂಬ ಸೂರ್ಯಪ್ರಕಾಶವು ಒಂದು ಪ್ರಮಾಣದಲ್ಲಿ ಮಂಕಾಗುತ್ತದೆ. ಇದು ಆತ್ಮನ ಮತ್ತು ವಿಶ್ರಾಂತಿಯ ಕಾಯಿಲೆಯ ಸಮಯ. ಕರ್ತನು ಕೃಪಾಪೂರ್ಣನಾಗಿ ಇಂತಹ ಸಂಕಟಕ್ಕೆ ಅವಕಾಶ ಕೊಡುತ್ತಾನೆ. ಆದರೆ ತನ್ನ ಕೃಪೆಯಿಂದ ನಮ್ಮನ್ನು ಅಗಲಿಸುವುದಿಲ್ಲ. ಆತನು ತನ್ನ ಮುಖವನ್ನು ನಮ್ಮಿಂದ ಮರೆಮಾಡುವುದು, ಆತನ ಇರುವಿಕೆ ಸೂರ್ಯಪ್ರಕಾಶವೂ ಇಲ್ಲವಾದಲ್ಲಿ ನಮ್ಮ ಸ್ಥಿತಿಯು ಎಷ್ಟರ ಮಟ್ಟಿಗೆ ಏಕಾಂತವೂ ಅತೃಪ್ತಿಕರವೂ ಆಗುತ್ತದೆ ಎಂಬುದನ್ನು ನಾವು ಅರಿತುಕೊಳ್ಳುವಂತೆ ಮಾಡುತ್ತದೆ. ಈ ಬೆಳಕು ನಮ್ಮ ಮಾರ್ಗವನ್ನು ಬೆಳೆಸಿ ನಮ್ಮೆಲ್ಲ ಜೀವನದ ಹೊರೆಯ ಹಗುರಾಗುವಂತೆ ಮಾಡುತ್ತದೆ. ಕವಿಯು ಇದನ್ನು ಮತ್ತೊಮ್ಮೆ ಈ ವಿಷಯವಾಗಿ ಹೀಗೆ ಹೇಳುತ್ತಾನೆ. ಕಂಟೆಂಟ್ ವಿತ್ ಬಿಹೋಲ್ಡಿಂಗ್ ಹಿಸ್ ಫೇಸ್ ಮೇ ಆಲ್ ಹಿಸ್ ಪ್ಲೆಷರ್ ರಿಸೈನ್ಡ್ ನೋ ಚೇಂಜಸ್ ಆಫ್ ಸೀಸನ್ ಆಫ್ ಪ್ಲೇಸ್ ಕೆನ್ ಮೇಕ್ ಎನಿ ಚೇಂಜ್ ಇನ್ ಮೈ ಮೈಂಡ್ ವೈಲ್ ಬ್ಲೆಸ್ಡ್ ವಿತ್ ದ ಸೆನ್ಸ್ ಆಫ್ ಹಿಸ್ ಲವ್ ಎ ಪ್ಯಾಲೇಸ್ ಟು ಟಾಯ್ ವುಡ್ ಅಪಿಯರ್ ಅಂಡ್ ಪ್ರಿಸನ್ಸ್ ವುಡ್ ಪೆಲ್ಸಸ್ ಪ್ರೂವ್ ಇಫ್ ಜೀಸಸ್ ಸ್ಟಿಲ್ ಡ್ವೆಲ್ಟ್ ವಿತ್ ಮಿ ದೇರ್. ನಮ್ಮ ಎಲ್ಲ ಕಾಯಿಲೆಗಳನ್ನು ವಾಸಿ ಮಾಡುವ ಆತನು ದೇವರು.